ನಮಸ್ಕಾರ ವೀಕ್ಷಕರೇ ತೆಲುಗು ನಟ ನರೇಶ್ ಹಾಗೂ ಪವಿತ್ರ ಲೋಕೇಶ್ ಹಾಗೂ ರಮ್ಯಾ ರಘುಪತಿ ವಿಚಾರ ಶೀಘ್ರದಲ್ಲಿ ಮುಗಿಯುವಂತೆ ಕಾಣ್ತಾ ಇಲ್ಲ ಒಬ್ಬರಾದ ಮೇಲೆ ಒಬ್ಬರು ವಿಚಾರದ ಬಗ್ಗೆ ಇದ್ದಾರೆ ಹೊಸ ಹೇಳಿಕೆಗಳನ್ನ ನೀಡ್ತಾನೆ ಹೀಗೆ ವಿವಾದ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಾರಣಕ್ಕೆ ನಟಿ ಪವಿತ್ರ ಲೋಕೇಶ್ ಅವರು ತಮ್ಮ ಸಿನಿಮಾ ಅವಕಾಶಗಳಿಂದ ವಂಚಿತರಾಗ್ತಿದ್ದಾರೆ ಅನ್ನುವ ಸುದ್ದಿ ಕೇಳಿ ಬರ್ತಾ ಇದೆ ಹೌದು ಎರಡು ಸಿನಿಮಾದಿಂದ ಪವಿತ್ರ ಅವರನ್ನ ಕೈಬಿಡಲಾಗಿದೆ ಎಂದು ಹೇಳಲಾಗ್ತದೆ ಇದರ ನಡುವೆ ಪವಿತ್ರ ಲೋಕೇಶ್ ಅವರ ತಮ್ಮ ಆದಿ ಲೋಕೇಶ್ ಅಕ್ಕ ಮತ್ತು ನರೇಶ್ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದು ವಿಡಿಯೋ ಬಾರಿ ವೈರಲ್ ಆಗಿದೆ ಹೌದು ಹಾಗಾದ್ರೆ ಹೇಳಿದ್ದೇನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಟ ನರೇಶ್ ಮತ್ತು ಪವಿತ್ರ ಲೋಕೇಶ್ ಮದುವೆ ಆಗ್ತಾರೆ ಎಂಬ ಸುದ್ದಿ ಎಲ್ಲೆಡೆ ಹರಡಿತ್ತು ಎಲ್ಲ ಮಾಧ್ಯಮದಲ್ಲೂ ಈ ವಿಷಯ ಹೈಲೈಟ್ ಆಗಿತ್ತು ಈ ವಿಚಾರ ನಟ ಆದಿ ಲೋಕೇಶ್ ಕಿವಿಗೂ ಬಿದ್ದಿದ್ದು ಸಹೋದರಿ ಪವಿತ್ರ ಮದುವೆ ವಿಚಾರವನ್ನ ಆದಿ ಲೋಕೇಶ್ ತಳ್ಳಿ ಹಾಕಿದ್ದಾರೆ ಹೌದು ಈ ಬಗ್ಗೆ ಹೆಚ್ಚು ಮಾತನಾಡಲು ನಿರಾಕರಿಸಿರುವ ಆದಿ ಲೋಕೇಶ್ ಇದು ಸುಳ್ಳು ಈ ಎಲ್ಲ ನಾನ್ ಸೆನ್ಸ್ಗಳಿಂದ ನಾನು ಹೊರಬರಲು ಬಯಸುತ್ತಿದ್ದೇನೆ ದಯವಿಟ್ಟು ಕ್ಷಮಿಸಿ ಎಂದು ಕೇಳಿಕೊಂಡಿತ್ತು ಆದರೆ ಮದುವೆ ಅವರಿಬ್ಬರ ಒಡನಾಟದ ಬಗ್ಗೆ ಹೆಚ್ಚಾಗಿ ಏನೂ ಬಿಟ್ಟುಕೊಟ್ಟಿಲ್ಲ ಸದ್ಯ ಆದಿಲೋಕೇಶ್ ಅವರು ಸಹ ಸ್ಯಾಂಡಲ್ವುಡ್ನಲ್ಲಿ ನಲ್ಲಿ ಯಾವುದೇ ಸಿನಿಮಾಗಳಲ್ಲಿ ಅಭಿನಯಿಸ್ತಲ್ಲ ಒಟ್ಟಿನಲ್ಲಿ ಅಕ್ಕನ ಬಗ್ಗೆ ಮೊದಲ ಬಾರಿ ವಿಚಾರವನ್ನ ಮಾತನಾಡಿದ್ದು ಮೌನವನ್ನ ಮುರಿದಿದ್ದಾರೆ ಈ ಘಟನೆ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ